ಚಿಕ್ಕಬಳ್ಳಾಪುರ ಉತ್ಸವಗಳ ಪ್ರಯುಕ್ತ ಆಯೋಜಿಸಿದ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದ ಕ್ರೀಡಾಪಟುಗಳು ಕೋಲಾರದಿಂದಲೇ ಸ್ಪರ್ಧಿಸುವೆ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ರೈಲ್ವೆ ಹಳಿಯ ಮೇಲೆ ಛಿದ್ರಗೊಂಡ ಮೂರು ಮೃತದೇಹಗಳು ತೊಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿ ಘಟನೆ ಸರ್ಕಾರದಿಂದ ಮಂಜೂರಾದ ಜಮೀನುಗಳಿಗೆ ರಸ್ತೆ ಬಿಡದ ರೈತ ಆಕ್ರೋಶಗೊಂಡ ರೈತರಿಂದ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಮಸ್ಕಾರ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಂದಿನಿ ಚಿಕ್ಕಬಳ್ಳಾಪುರದ ಕೆವಿ ಕ್ಯಾಂಪಸ್ ನಲ್ಲಿ ಚಿಕ್ಕಬಳ್ಳಾಪುರ ಉತ್ಸವದ ಪ್ರಯುಕ್ತ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು ಉತ್ಸವದಲ್ಲಿ ದಿನಕ್ಕೊಂದು ವಿಶೇಷತೆಗಳುಳ್ಳ ಕಾರ್ಯಕ್ರಮಗಳು ನಡೆಯುತ್ತಿವೆ ಸೋಮವಾರ ಉತ್ಸವದ ಪ್ರಯುಕ್ತ ನಗರದ ಹೊರವಲಯದ ಕೆವಿ ಕ್ಯಾಂಪಸ್ನ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳು ನಡೆದವು ರನ್ನಿಂಗ್ ರೇಸ್ ರಿಲೇ ಓಟ ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಕ್ರೀಡೆಗಳಲ್ಲಿ ಯುವಕ ಯುವತಿಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಸಾರ್ವಜನಿಕರು ಭಾಗವಹಿಸಿದ್ದು ವಿಶೇಷವಾಗಿತ್ತು ಇನ್ನು ವಿವಿಧ ಹಂತಗಳಲ್ಲಿ ನಡೆದ ಕ್ರೀಡೆಗಳು ಸೆಮಿಫೈನಲ್ ಹಂತದವರೆಗೆ ಮುಗಿದಿದೆ ದಿನಾಂಕ 12ರಂದು ಫೈನಲ್ ಪಂದ್ಯಾವಳಿಗಳು ನಡೆಯಲಿದೆ ಇನ್ನು ಕ್ರೀಡೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಕ್ರೀಡೆಗಳನ್ನು ಆಯೋಜಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳು ಕ್ರೀಡೆಗಳ ಬಗ್ಗೆ ಮಾತನಾಡಿ ಜಿಲ್ಲೆಯಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸುತ್ತಿರುವುದಕ್ಕೆ ಸಂತಸವಾಗುತ್ತದೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿರುವುದಕ್ಕೆ ಸಚಿವ ಸುಧಾಕರ್ ಅವರಿಗೆ ಧನ್ಯವಾದಗಳು ಎಂದು ಹರ್ಷ ವ್ಯಕ್ತಪಡಿಸಿದರು ನಮಸ್ತೆ ನನ್ನ ಹೆಸರು ವಿದ್ಯಾಶ್ರೀ ಅಂತ ನಾನು ಇವಾಗ ಶಾರ್ಟ್ ಪುಟ್ಟು ಡಿಸ್ಕಸ್ ಥ್ರೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಶಾರ್ಟ್ ಪುಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಈ ಅವಕಾಶ ಮಾಡ್ಕೊಂಡಂತ ಸುಧಾಕರ್ ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಇಲ್ಲಿ ಹೆಂಗಾಗಿದ್ರು ಅಂದರೆ ಮನೇಲಿ ತಿನ್ನು ಮಲ್ಕೋ ಕೆಲಸ ಮಾಡೋ ಇದೇ ಆಗೋಗಿತ್ತು ಹೆಂಗಸೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸೊ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಇದೇ ಥರ ಮತ್ತೆ ಮತ್ತೆ ಮಾಡ್ತಿರ್ಬೇಕು ಅಂತ ಕೇಳ್ಕೊತೀನಿ ಒಂದು ಡಿಫಾಲ್ಟ್ ಏನಂದರೆ ಲೈಕ್ ಏಜ್ ಲಿಮಿಟ್ಸ್ ಬರ್ತಿಲ್ಲ ಇಲ್ಲಿ ಅದೊಂದು ಬೇಕಾಗಿದೆ ನಮಗೆ ಲೈಕ್ 18 to 25 and 25 to 40 ಈ ಥರ ಏಜ್ ಲಿಮಿಟ್ಸ್ ಕೊಟ್ಟರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಯಾಕಂದರೆ ಇಲ್ಲಿ ತುಂಬ ಜನ ವಾಪಸ್ ರಿಟರ್ನ್ ಹೋಗ್ತಿದ್ದಾರೆ ಏಜ್ ಲಿಮಿಟ್ಸ್ ಇಲ್ಲ ಅಂತಂದ್ಬಿಟ್ಟು ರಿಟರ್ನ್ ಹೋಗ್ತಿದ್ದಾರೆ ನಮ್ಗೆ ಅದು ಏಜ್ ಲಿಮಿಟ್ಸ್ ಹೊಂದಿದ್ರೆ ಇನ್ನೂ ತುಂಬ ಜನ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ನನ್ನ ಹೆಸರು ನವ್ಯ ಅಂತ ನಾನು ಅಗಲ್ಗುರ್ಕಿಯಿಂದ ಬಂದಿದ್ದೀನಿ ಇಲ್ಲಿ ಚಿಕ್ಕಬಳ್ಳಾಪುರ ಕ್ರೀಡಾ ಸ್ಪರ್ಧೆ ಇದೆ ಅಲ್ವಾ ನಾನು ನಮ್ಮ ಟೀಮ್ ಜೊತೆ ಬಂದಿದ್ದೀನಿ ಇಲ್ಲಿ ನಾನು 100 meter ರನ್ನಿಂಗ್ ರೇಸು ಮತ್ತು ರಿಲೇ ಪಾರ್ಟಿಸಿಪೇಟ್ ಮಾಡಿದೆ 100 meters ಸೆಕೆಂಡ್ ಬಂದಿದ್ದೀನಿ ಮತ್ತು ರಿಲೇಯಲ್ಲೂ ನಮ್ಮ ಟೀಮ್ ಸೆಕೆಂಡ್ ಬಂದಿದೆ ತುಂಬ ಖುಷಿ ಆಗ್ತಾಯಿದೆ ಈ ಥರ ಸ್ಪೋರ್ಟ್ಸ್ ಎಲ್ಲ ಇದು ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಸ್ಪೋರ್ಟ್ಸ್ ಎಲ್ಲ ಈ ಥರ ನಡೆಸ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಮಗೂ ಯಾವಾಗಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಸುಧಾಕರ್ ಈ ಥರ ಚಿಕ್ಕಬಳ್ಳಾಪುರ ಉತ್ಸವನ ತುಂಬ ಗ್ರ್ಯಾಂಡಾಗಿ ಮಾಡಿರೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಚಿಕ್ಕಬಳ್ಳಾಪುರದವರಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಸುಧಾಕರ್ ಸರ್ ಆ್ಯಂಡ್ ಟೀಮ್ ಫಾರ್ ದ ಆರ್ಗನೈಸೇಷನ್ ನಗರಸಭಾಧ್ಯಕ್ಷ ಡಿ ಆನಂದ್ ರೆಡ್ಡಿ ಬಾಬು ಸಹ ಡಿಸ್ಕಸ್ ಥ್ರೋನಲ್ಲಿ ಪಾಲ್ಗೊಂಡು ಕ್ರೀಡೆ ಮೇಲಿನ ಅಭಿಮಾನವನ್ನು ತೋರಿಸಿದರು ಇದೇ ರೀತಿಯಾಗಿ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಕ್ರೀಡೆಗಳನ್ನು ಆಯೋಜಿಸಲಿ ಎಂದು ಮನವಿ ಮಾಡಿದರು ಇವತ್ತು ಚಿಕ್ಕಬಳ್ಳಾಪುರ ಉತ್ಸವದ ಪ್ರಯುಕ್ತ ಅನೇಕ ಒಂದು ಕ್ರೀಡೆಕೂಟಗಳು ಇವತ್ತೆಲ್ಲ ನಡೀತಾ ಇದೆ ಇವತ್ತು ಸಿವಿ ಕ್ಯಾಂಪಸ್ಸಲ್ಲಿ ಇವತ್ತು ಶಾರ್ಟ್ ಬುಟ್ ಆಗಿರ್ಬೋದು ಲಾಂಗ್ ಜಂಪ್ ಆಗಿರ್ಬೋದು ಮತ್ತು ಡಿಸ್ಕ್ ಥ್ರೋ ಆಗಿರ್ಬೋದು ಮತ್ತು ಅನೇಕ ಕ್ರೀಡೆಗಳು ಇವತ್ತು ಜಿಲ್ಲೆಯಲ್ಲಿ ಇವತ್ತು ಎಲ್ಲಿ ಈ ಥರ ನಡೆದಿಲ್ಲ ಚಿಕ್ಕಬಳ್ಳಾಪುರ ಉತ್ಸವ ಪ್ರಯುಕ್ತ ನಮ್ಮ ಸಚಿವ ನಮ್ಮ ಮೆಚ್ಚಿನ ಸಚಿವರಾದ ಸುಧಾಕರ್ಣ ಅವರ ನೇತೃತ್ವದಲ್ಲಿ ಇವತ್ತು ಭಾಳ ಅನೇಕ ಕ್ರೀಡೆಗಳು ನಡೀತಾ ಇದೆ ಇದು ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ನಮ್ಮ ಸರ್ಕಾರದ ಇವತ್ತು ಒತ್ತಾಯ ಮಾಡ್ತೀರಿ ಯಾಕೆಂದರೆ ಇವತ್ತು ಇಂಥ ಒಂದು ಕ್ರೀಡೆಗಳು ಮಾಡಬೇಕಾದ್ರೆ ನಮ್ಮ ಸಚಿವ ಸುಧಾಕರ್ ಭಾಳಷ್ಟು ಅನೇಕ ಒಂದು ಇವತ್ತು ಉತ್ಸವಗಳಾಗಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಪ್ರತಿ ದಿವಸ ಇವತ್ತು ಸರ್ಮಿ ಸ್ಟೇಡಿಯಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಇದರಿಂದಗಡೆಲ್ಲ ಕಬಡ್ಡಿ ಮತ್ತು ಖೋಖೋ ಸಾರಿ ಕಬಡ್ಡಿ ಮತ್ತು ವಾಲಿಬಾಲು ಕ್ರಿಕೆಟು ಹಗ್ಗ ಜಗ್ಗಾಟ ಈಜು ಫುಟ್ಬಾಲು ಈ ಥರದ್ದು ಭಾಳ ಕ್ರೀಡೆ ಅನೇಕ ಕ್ರೀಡೆಗಳು ಒಳಪಟ್ಟಿತ್ತು ಇವತ್ತು ಇವತ್ತು ಮಾತ್ರ ವಿಶೇಷವಾಗಿ ಇಂಥ ಒಂದು ಕ್ರೀಡೆಗಳು ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ ಇವತ್ತು ಹೀಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನತೆ ಇವತ್ತು ನಮ್ಮ ಸಚಿವ ಸುಧಾಕರ್ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನತೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ
ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದರು. ಇದರಿಂದಾಗಿ ರಾಜಕೀಯ ಸಂಚಲನ ನಿರ್ಮಾಣವಾಗಿದೆ. ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ರಾಜ್ಯದ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಎಂದು ಹಲವಾರು ದಿನಗಳಿಂದ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗುತ್ತಿದ್ದವು. ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧಿಸದಿರಲು ಸಿದ್ದರಾಮಯ್ಯ ನಿರ್ಧಾರ ಮಾಡಿದರು. ಅವರ ಮುಂದಿರುವ ಕ್ಷೇತ್ರಗಳ ಆಯ್ಕೆ ಕೋಲಾರ ಮತ್ತು ವರುಣ ಆಗಿತ್ತು. ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಇಲ್ಲಿನ ನಾಯಕರಿಂದ ಒತ್ತಡವಿತ್ತು. ಕಡೆಗೂ ಕೋಲಾರ ಕ್ಷೇತ್ರವನ್ನು ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೋಮವಾರ ಕೋಲಾರಕ್ಕೆ ಆಗಮಿಸಿದ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ನಂತರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ನೀವೆಲ್ಲ ಒಕ್ಕೊರಳಿನಿಂದ ಸ್ಪರ್ಧಿಸಬೇಕೆಂದು ಹೇಳಿದ್ದೀರಿ. ನೀವು ಪ್ರೀತಿಯಿಂದ ಹೇಳಿದಾಗ ನಿರಾಕರಿಸಲು ಸಾಧ್ಯವಿಲ್ಲ. ನಾನು ಇಲ್ಲಿಂದ ಸ್ಪರ್ಧಿಸುತ್ತೇನೆ, ಆದರೆ ಹೈಕಮಾಂಡ್ ಅನುಮೋದನೆ ನೀಡಬೇಕೆಂದು ದೆಹಲಿಯ ಕಡೆ ಬೊಟ್ಟು ಮಾಡಿದರು. ನೀವೆಲ್ಲ ಒಕ್ಕೊರಳಿನಿಂದ ಹೇಳ್ತಾ ಇದ್ದೀರಿ, ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಕೋಲಾರದಿಂದ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ನಾನು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಆದರೆ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಲೋಕಸಭಾ ಚುನಾವಣೆಯ ನಂತರ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಮುನಿಸಿಕೊಂಡಿದ್ದರು. ಸಿದ್ದರಾಮಯ್ಯ ಇಲ್ಲಿ ಸ್ಪರ್ಧಿಸುವುದಾದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕೆಂದು ತಾಕೀತು ಮಾಡಿದರು. ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆಎಚ್ ಮುನಿಯಪ್ಪ, ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣಾ ಸಮಿತಿ, ಕಾರ್ಯಕಾರಿಣಿ ಸಮಿತಿಗಳಿವೆ. ಈ ಸಮಿತಿಗಳು ಸಿದ್ದರಾಮಯ್ಯರವರ ಹೆಸರನ್ನು ಅನುಮೋದನೆ ಮಾಡಿದರೆ ತುಂಬು ಹೃದಯದಿಂದ ಸ್ವಾಗತಿಸುವುದಾಗಿ ಹೇಳುವುದರಿಂದ ರಾಜಕೀಯ ಭಿನ್ನಾಭಿಪ್ರಾಯಗಳಿಗೆ ತೆರೆ ಎಳೆದರು. ಒಂದು ಸಿಸ್ಟಮ್ ಇದೆ, ಪ್ರದೇಶ ಎಲೆಕ್ಷನ್ ಕಮಿಟಿ, ಸ್ಕ್ರೀನಿಂಗ್ ಕಮಿಟಿ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ, ಇವೆಲ್ಲವೂ ಕೂಡ ಒಂದು ಪ್ರೋಸೆಸ್ ಅಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಬಹುದು, ಸಿಎಲ್ಪಿ ನಾಯಕರಾಗಬಹುದು, ಈ ಪ್ರೋಸೆಸ್ ಮುಖಾಂತರನೇ ಆಯ್ಕೆ ಆಗಬೇಕು. ನೀವು ಆಯ್ಕೆ ಆಗಿ ಇಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ, ನಿಮಗೆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಯುದ್ಧ ಆರಂಭವಾಗುವ ಮೊದಲೇ ಶಸ್ತ್ರಾಸ್ತ್ರ ತ್ಯಜಿಸುವಂತೆ ಕೋಲಾರ ಶಾಸಕ ಕೆ ಶ್ರೀನಿವಾಸ ಗೌಡ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ತೆರವು ಮಾಡಿ ಸ್ವಾಗತಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀನಿವಾಸ ಗೌಡ, ಕೋಲಾರ ಜಿಲ್ಲೆ ರಾಜ್ಯಕ್ಕೆ ಮೊದಲನೆಯ ಮುಖ್ಯಮಂತ್ರಿ ನೀಡಿದೆ, ಈಗ ಎರಡನೆಯ ಮುಖ್ಯಮಂತ್ರಿಯನ್ನು ನೀಡುತ್ತಿದೆ. ಮೊದಲನೇ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಅವರ ಪ್ರತಿಮೆ ಅನಾವರಣ ಮಾಡಲು ಸಿದ್ಧತೆ ನಡೆದಿದೆ. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿಯಾಗಲಿದ್ದು ಅವರ ಪ್ರತಿಮೆಯನ್ನು ಅನಾವರಣ ಮಾಡುವುದಾಗಿ ತಿಳಿಸಿದರು. ನಾನು ಇವತ್ತು ಏನು ಸಿದ್ದರಾಮಯ್ಯವರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾಗೆ ನಾನು ಮೊದಲನೇ ಮಾತೇ ಹೇಳಿದ್ದೆ, ಎರಡನೇ ಮಾತೇ ಇಲ್ಲ. ಸಿದ್ದರಾಮಯ್ಯವರು ಬರೋಂಗಿದ್ರೆ ನಾನು ಬಿಟ್ಕೊಡ್ತೀನಿ, ದಯಮಾಡಿ ನಾವೆಲ್ಲರೂ ನಿರ್ಮಾಣ. ಹಾಗಾಗಿ ಇತ್ತೀಚೆಗೆ ನಮ್ಮ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ನಮ್ದು ಯಾರು, ಕೆಸಿ ರೆಡ್ಡಿ ಅವರು. ಕೆಸಿ ರೆಡ್ಡಿ ಅವ್ರಿಗೆ ನಾನು ಇಷ್ಟಾಗಲೇ ಸ್ಟ್ಯಾಚು ಗೀಚು ಎಲ್ಲ ಮಾಡಿಟ್ಟಿದ್ದೆ, ಆದ್ರೆ ಈಗ ಈ ಚುನಾವಣೆ ಬರ್ತಿದ್ದಂಗೆ ಇವರು ಮುಂದೆ ಆಗ್ತಾರೆ. ಅದಕ್ಕೋಸ್ಕರ ಇಬ್ಬರಿಗೂ ಒಂದೇ ಸರಿ ಒಂದೇ ಜಾಗದಲ್ಲಿ ಸ್ಟ್ಯಾಚು ಹಾಕ್ತಾರೆ ಅಂತ ಮಾತನ್ನು ಹೇಳಿ
कार्यक्रम विधान परिषत् सदस्य नजीर अहमद अनिल कुमार शासक कृष्ण बैरेगौड़ नंजेगौड़ नारायण स्वामी रमेश कुमार मोदी मुखंड भागवशेखर एमएमटीवी न्यूज कोलार ब्रेक ब्रेक एमएमटीवी न्यूज मुंदर ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಧೀಮಂತ ನಾಯಕರು ಬಡವರ ಬಂಧು ರೈತ ನಾಯಕರು ಸಹಕಾರ ರತ್ನ ಪುರಸ್ಕೃತರಾದ ಡಾಕ್ಟರ್ ಕೆವಿ ನಾಗರಾಜ್ ಅಣ್ಣನವರಿಗೆ 69ನೇ ಹುಟ್ಟು ಹಬ್ಬದ ಶುಭಾಶಯಗಳು. ದಿನಾಂಕ 10/1/2023 ಮಂಗಳವಾರ, ಸಮಯ ಬೆಳಗ್ಗೆ 11 ಗಂಟೆಗೆ. ವೇದಿಕೆ ಕಾರ್ಯಕ್ರಮ ಚಿತ್ರವತಿ ಗೇಟ್ ಆರ್ಟಿಒ ಕಚೇರಿ ಹತ್ತಿರ ಚಿಕ್ಕಬಳ್ಳಾಪುರ ತಾಲೂಕು. ಶುಭ ಕೋರುವವರು ಡಾಕ್ಟರ್ ಕೆವಿ ನಾಗರಾಜ್ ಅಣ್ಣನ ಅಭಿಮಾನಿಗಳ ಬಳಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಕಾವೇರಿ ಬೋರ್ವೆಲ್ಸ್. ನಾಡಿನ ಸಮಸ್ತ ಜನತೆಗೆ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಫ್ರೆಶ್ ಬೋರ್, ರೀಬೋರ್ ಮತ್ತು ಫಿಲ್ಟರ್ ಬೋರ್ವೆಲ್ ಅನ್ನು ಕೊರೆಸಿಕೊಡುತ್ತಾರೆ. ಅಲ್ಲದೆ ನಿಮ್ಮ ಬೋರ್ವೆಲ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಸರಿಪಡಿಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್ ಮತ್ತು ವೆಲ್ಡಿಂಗ್ ಚಾರ್ಜ್ ಇರುವುದಿಲ್ಲ. ಮತ್ತು ನಮ್ಮ ಬೋರ್ವೆಲ್ಸ್ ವತಿಯಿಂದಲೇ ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ. ಒಟ್ಟು ಮೊತ್ತದಲ್ಲಿ 2% ರಿಯಾಯಿತಿ ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951883365. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನದ ಸುಸಜ್ಜಿತ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸಿಟಿ ಸ್ಕ್ಯಾನ್, ಡಿಜಿಟಲ್ ಎಕ್ಸ್ರೇ, ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ಹೃದಯ ಮತ್ತು ಸಕ್ಕರೆ ಕಾಯಿಲೆ ತಜ್ಞರಾದ ಡಾಕ್ಟರ್ ತಿಮ್ಮೇಗೌಡ, ಸ್ತ್ರೀರೋಗ, ಅರವಳಿಕೆ, ರೇಡಿಯಾಲಜಿಸ್ಟ್, ಮೂಳೆ, ಮೂತ್ರಕೋಶ, ಮಕ್ಕಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಸಮಸ್ಯೆಗಳು ಹಾಗೂ ಮತ್ತಿತರ ಸಮಸ್ಯೆಗಳಿಗೆ ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರೈಲ್ವೆ ಹಳಿಯ ಮೇಲೆ ಛಿದ್ರಗುಂಡ 3 ಮೃತದೇಹಗಳು ಪತ್ತೆಯಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ರೈಲ್ವೆ ನಿಲ್ದಾಣ ಸಮೀಪ ನಡೆದಿದೆ. ರೈಲ್ವೆ ಹಳಿಯ ಮೇಲೆ ಛಿದ್ರಗೊಂಡ 3 ಮೃತದೇಹಗಳು ಪತ್ತೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ರೈಲ್ವೆ ನಿಲ್ದಾಣ ಸಮೀಪ ನಡೆದಿದೆ. ಸದ್ಯ ಮೃತರನ್ನು 45 ವರ್ಷದ ಪುರುಷ, 50 ವರ್ಷದ ಮಹಿಳೆ ಮತ್ತು 25 ವರ್ಷದ ಮಹಿಳೆ ಎಂದು ಗುರುತಿಸಲಾಗಿದೆ. ಆದರೆ ಮೃತದೇಹಗಳ ವಿವರ ಇನ್ನೂ ಪತ್ತೆಯಾಗಿಲ್ಲ. ಸದ್ಯ ಮೃತ ವ್ಯಕ್ತಿಯ ಶರ್ಟ್ ಮೇಲೆ ವಿನಾಯಕ ಟೈಲರ್ ಗೌರಿಬಿದನೂರು ಎಂಬ ಗುರುತು ಪತ್ತೆಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಿಎಲ್ ನಾಗೇಶ್ ಭೇಟಿ ನೀಡಿದರು. ಮಂಚನಹಳ್ಳಿ ಠಾಣೆಯ ಪೊಲೀಸರು ಹಾಗೂ ರೈಲ್ವೆ ಇಲಾಖೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಶವಾಗಾರಕ್ಕೆ ರವಾನಿಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.
ಆಕ್ರೋಶ್, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಸರ್ಕಾರದಿಂದ ಮಂಜೂರಾದ ಜಮೀನುಗಳಿಗೆ ರಸ್ತೆ ಬಿಡದೆ ಗ್ರಾಮದ ರೈತರೊಬ್ಬರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಭಿನ್ನಮಂಗಲ ಗ್ರಾಮದ ಕೆಲ ರೈತರು ಪ್ರತಿಭಟನೆ ನಡೆಸಿದರು. ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ? ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ? ಶಿಡ್ಲಘಟ್ಟ ತಾಲೂಕಿನ ಪಲಚೇರ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಿನ್ನಮಂಗಲ ಗ್ರಾಮಸ್ಥರು ಕೃಷಿಯನ್ನೇ ಆಧರಿಸಿದ್ದಾರೆ. ಸರ್ವೆ ನಂಬರ್ 6 ಸರ್ಕಾರಿ ಕರಾಬುಜ್ಜಾಗದಲ್ಲಿ ಪೂರ್ವಿಕರ ಕಾಲದಿಂದಲೂ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದು, ಸಾಗುವಳಿ ಮಾಡುತ್ತಿರುವ ಕೆಲ ರೈತರಿಗೆ ಮಾತ್ರ ಸರ್ಕಾರ ಸಾಗುವಳಿ ಚೀಟಿ ನೀಡಿದೆ. ಇನ್ನು ಕೆಲವರಿಗೆ ಸಾಗುವಳಿ ಚೀಟಿ ನೀಡಿಲ್ಲ. 1950ರಲ್ಲೇ ಸರ್ಕಾರಕ್ಕೆ ಅರ್ಜಿಗಳನ್ನು ನೀಡಿದ್ದು, ಸಾಗುವಳಿ ಚೀಟಿ ನೀಡುವುದಕ್ಕೆ ಅಧಿಕಾರಿಗಳು ಮೀನಾವೇಶ ಎಣಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಲಚೇರ್ಲು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ನಮ್ಮ ಗ್ರಾಮದ ಸರ್ವೆ ನಂಬರ್ 6ರಲ್ಲಿರುವ ಜಮೀನುಗಳಿಗೆ ಹೋಗುವ ರಸ್ತೆಗೆ ಗ್ರಾಮದ ನಾರಾಯಣಸ್ವಾಮಿ ಎಂಬುವರು ಅಡ್ಡಿಪಡಿಸಿದ್ದಾರೆ. ಇವರು ರಸ್ತೆಗೆ ಅಡ್ಡಿಪಡಿಸುವುದರಿಂದ ಈ ಭಾಗ ದಲಿತರಿಗೆ ಬಹಳ ತೊಂದರೆಯಾಗುತ್ತಿದೆ. ಈ ವಿಚಾರವಾಗಿ ತಹಸೀಲ್ದಾರ್ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಇದುವರೆಗೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ತಿಳಿಸಿದರು. ಭಿನ್ಮಂಗ್ಲ ಮಂಜುನಾಥ್ ಅಂತ. ನಾವು ಸರ್ವೆ ನಂಬರ್ 6ರಲ್ಲಿ 1950ರಲ್ಲಿ ಅರ್ಜಿ ಹಾಕೊಂಡಿದ್ವಿ. ಅದು ಕೆಲವರಿಗೆ ಮಂಜೂರು ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಒಂದೇ ವಯಮ್ಮು ಒಂದೇ ಸ್ಕೆಚ್ ಅಲ್ಲಿ 13 ಜನ ಆಗಿ 13 ಜನಲ್ಲಿ ಕೇವಲ 6 ಜನಕ್ಕೆ ಮಾತ್ರ ಸಾಗುವಳಿ ಕೊಟ್ಟಿದ್ದಾರೆ, ಇನ್ನು 6 ಜನಕ್ಕೆ ಕೊಟ್ಟಿಲ್ಲ. ಅದು ನಮ್ಮ ಭಿನ್ಮಂಗ್ಲ ಗ್ರಾಮದಲ್ಲಿ ಟಿ ಎನ್ ನಾರಾಯಣಸ್ವಾಮಿ ಅಂತವರು ದಾರಿಗೆ ಹೋಗ್ತಕ್ಕಂಥ ದಾರಿನ ಮುಚ್ಚಾಕಿದ್ದಾರೆ. ನಾವು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ತಹಸೀಲ್ದಾರ್ಗೆ ಮನವಿ ಮಾಡಿದ್ವಿ, ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಭಿನ್ಮಂಗ್ಲ ಗ್ರಾಮದಲ್ಲಿ ಜನಗಳು ಓಡಾಡೋಕ್ಕೆ ಜೀವನ ಓಡೋದಕ್ಕೆ ಯಾವುದೇ ಕಾರಣಕ್ಕೂ ಜಾಗ ಇಲ್ದಿರ ಕ್ಲೀನಾಗಿ ಮುಚ್ಚಾಕಿದ್ದಾರೆ. ಅವ್ರು ಕೇವಲ 12 ಎಕರೆ ಗ್ರಾಂಟ್ ಆಗಿದ್ರೆ 25 ಎಕರೆ ಅಕ್ರಮವಾಗಿ ಹಾಕ್ಕೊಂಡಿದ್ದಾರೆ. ಎಲ್ಲ ನೀಲಗಿರಿ ಹಾಕಿದ್ದಾರೆ, ಎಲ್ಲನೂ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ದೌರ್ಜನ್ಯದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ತನಿಖೆ ಮಾಡಿ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡ ರವಿಪ್ರಕಾಶ್, ಮುಳ್ಳೂರು ಶಿವಣ್ಣ, ಕೊತ್ತನೂರು ಪ್ರಭಾಕರ್, ವಿಸ್ಡಮ್ ನಾಗರಾಜು, ಭಿನ್ನಮಂಗಲ ಗ್ರಾಮಸ್ಥರಾದ ನರಸಿಂಹಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಾಗಿದ್ದರು. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ಜಯನ್ ಮಿಷನ್ ಆಸ್ಪತ್ರೆ, ಜಯನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಉಚಿತ ವೈದ್ಯಕೀಯ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ, ಶಸ್ತ್ರಚಿಕಿತ್ಸೆ ಪೂರ್ವ ತಪಾಸಣೆ ಶಿಬಿರ, January 5-12. ಸಮಯ ಮಧ್ಯಾಹ್ನ 1-4 ಗಂಟೆಯವರೆಗೆ. ಉಚಿತ ಶಸ್ತ್ರಚಿಕಿತ್ಸೆಗಳು January 15-17. ಹರ್ನಿಯಾ, ಥೈರಾಯ್ಡ್, ಅಪೆಂಡಿಕ್ಸ್, ಸಣ್ಣ ಟ್ಯೂಮರ್, ಪೈಲ್ಸ್, ಕರುಳಿನ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಿಗೆ ತ್ವರಿತವಾಗಿ ನಿಮ್ಮ ಹೆಸರನ್ನು ಈಗಲೇ ನೋಂದಾಯಿಸಿ. ಶಸ್ತ್ರಚಿಕಿತ್ಸೆಯ ಪೂರ್ವ ತಪಾಸಣೆಗಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಲು ಸಮಯ January 9-5. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6364-644-71. ನುರಿತ ಮತ್ತು ಹಿರಿಯ ವೈದ್ಯರ ತಂಡದಿಂದ ಶಸ್ತ್ರಚಿಕಿತ್ಸೆ, ಪೂರ್ವ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲಾಗುವುದು. ಸೂಚನೆ: ಪರೀಕ್ಷೆಗೆ ರೋಗಿಗಳು ಖುದ್ದಾಗಿ ಬರಬೇಕು. ದಯವಿಟ್ಟು ನಿಮ್ಮ ಎಲ್ಲ ಹಳೆಯ ವರದಿಗಳು ಯಾವುದಾದರೂ ಇದ್ದರೆ ತರಬೇಕು. SLS ರೆಸಿಡೆನ್ಷಿಯಲ್ ಸ್ಕೂಲ್ ಆಫ್ ಮಾಡರ್ನ್ ವಿಸ್ಡಮ್ ಸರ್ಕಾರಿ ಆಸ್ಪತ್ರೆ ಎದುರು, ದೇವನಹಳ್ಳಿ ಟೌನ್. ಸುಸಜ್ಜಿತವಾದ ಕಟ್ಟಡ, 4 ಎಕರೆ ಆಟದ ಮೈದಾನ ಹಾಗೂ ಮಕ್ಕಳ ಸುರಕ್ಷತೆಗಾಗಿ 60 DVR ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ.
ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಶೇಕಡ 100% ಫಲಿತಾಂಶ ಹಾಗೂ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ಗಳನ್ನು ನೀಡುತ್ತಿದ್ದೇವೆ. ಬೇಬಿ ಸಿಟಿಂಗ್, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವುದೇ ಡೊನೇಷನ್ ಹಾಗೂ ದಾಖಲಾತಿ ಶುಲ್ಕ ಇರುವುದಿಲ್ಲ. ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ ಹಾಗೂ ನೋಟ್ ಪುಸ್ತಕವನ್ನು ವಿತರಿಸಲಾಗುವುದು ಹಾಗೂ ಉಚಿತ ಬಸ್ ಸೇವೆಯನ್ನು ನೀಡಲಾಗುವುದು. ಇದು ಮೊದಲು ದಾಖಲಾಗುವ ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ. 2ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಯಾವುದೇ ಡೊನೇಷನ್ ಹಾಗೂ ದಾಖಲಾತಿ ಶುಲ್ಕ ಇರುವುದಿಲ್ಲ. ದೇವನಹಳ್ಳಿಯ ಹೊಸ ಬಸ್ ನಿಲ್ದಾಣ ಹಾಗೂ ಹಳೆ ಬಸ್ ನಿಲ್ದಾಣದಿಂದ ಎಲ್ಲಾ ತರಗತಿಯ ಮಕ್ಕಳಿಗೆ ಉಚಿತ ಬಸ್ ಸೇವೆಯನ್ನು ನೀಡಲಾಗುವುದು. ಡೇ ಸ್ಕಾಲರ್ಸ್ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಡೆಪಾಸಿಟ್ ಸ್ಕೀಮ್ ಸೌಲಭ್ಯವಿದೆ. ವಿವಿಧ ಅಥ್ಲೆಟಿಕ್ಸ್ ಹಾಗೂ ಕ್ರೀಡೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯಮಟ್ಟ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗೆದ್ದಿರುತ್ತಾರೆ. ಶಾಲೆಯಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಚಟುವಟಿಕೆಗಳ ಮಾಹಿತಿಯನ್ನು ಪೋಷಕರಿಗೆ ನೀಡಲು ಗ್ರೂಪ್ ವಾಯ್ಸ್ ಕಾಲಿಂಗ್ ಹಾಗೂ ಗ್ರೂಪ್ ಎಸ್ಎಂಎಸ್ನ ವ್ಯವಸ್ಥೆ ಇದೆ. ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್ ಅಭಿಮಾನಿಗಳಿಂದ ಕೆವಿ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಎಂದು ಎಂಎಫ್ಸಿ ನಾರಾಯಣಸ್ವಾಮಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಆರ್ಟಿಒ ಕಚೇರಿ ಮುಂಭಾಗ ಬಳಿ ಸಿದ್ಧಗೊಳ್ಳುತ್ತಿರುವ ಪೂರ್ವ ಸಿದ್ಧತಾ ವೇದಿಕೆ ಕಾರ್ಯಕ್ರಮಗಳನ್ನು ಮುಖಂಡ ಎಂಎಫ್ಸಿ ನಾರಾಯಣಸ್ವಾಮಿ ವೀಕ್ಷಿಸಿದರು. ನಂತರ ಮಾತನಾಡಿದ ಅವರು, ಹಿರಿಯ ನಾಯಕ ಮುತ್ಸದ್ದಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಕೆವಿ ನಾಗರಾಜ್ ಅಭಿಮಾನಿಗಳ ವತಿಯಿಂದ ಡಾಕ್ಟರ್ ಕೆವಿ ನಾಗರಾಜ್ ಅವರ 63ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ದಿನಾಂಕ 10ರಂದು ನಡೆಯಲಿರುವ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಪಾಲ್ಗೊಳ್ಳುವರು. ಈ ಹುಟ್ಟುಹಬ್ಬದಲ್ಲಿ ಕೆವಿಎನ್ ಅಭಿಮಾನಿಗಳು ಮತ್ತು ಸಚಿವ ಡಾಕ್ಟರ್ ಕೆ ಸುಧಾಕರಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶುಭಾಶಯ ತಿಳಿಸಬೇಕೆಂದು ಎಂಎಫ್ಸಿ ನಾರಾಯಣಸ್ವಾಮಿ ಮನವಿ ಮಾಡಿದರು. 69ನೇ ವರ್ಷದ ಹುಟ್ಟುಹಬ್ಬದ ನಾಗರಾಜನವ್ರಿಗೆ ಈಗ ನಮ್ಮ ನಾಗರಾಜನವ್ರಿಗೆ 69 ವರ್ಷ ಆಗಿದೆ. ಮತ್ತು ಖಾದಿ ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಈಗ ಅದರಲ್ಲಿ ಈಗ ಅವ್ರಿಗೆ ವಯಸ್ಸಾಗ್ತಾ ಬಂತು. ಇನ್ನೇನು ವಯಸ್ಸೇನು ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗ್ತಾ ಬಂತು, ವಯಸ್ಸಾಗ್ತಾ ಬಂತು. ಅದರಿಂದ ಈಗ ನಾವು ಮತ್ತು ನಮ್ಮ ಸುಧಾಕರಣ್ಣವರು ಮತ್ತು ಕೇಶವ ರೆಡ್ಡಿ ಅನ್ನೋರ ಎಲ್ಲ ಅಭಿಮಾನ ವರ್ಗದವರು ನಾವಿಲ್ಲಿ ಈಗ ಹುಟ್ಟುಹಬ್ಬದ ಒಂದು ಮಾಡಬೇಕಂತ ಈಗಾಗಲೇ ನಿಶ್ಚಯ ಮಾಡಿದ್ದೀವಿ. ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಇದೇ ವೇಳೆ ಮುಖಂಡರಾದ ಬಿಎಲ್ ಕೇಶವಕುಮಾರ್, ಆವಲ್ಗುರ್ಕಿ ರಾಜಣ್ಣ, ಹಿರಿಯಣ್ಣನ ಹಳ್ಳಿ ನಾರಾಯಣಸ್ವಾಮಿ ರಾಮಲಿಂಗಪ್ಪ, ಮುಸ್ಟೂರು ಶಶಿಕುಮಾರ್, ಇತರೆ ಮುಖಂಡರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಉತ್ಸವಗಳ ಪ್ರಯುಕ್ತ ಆಯೋಜಿಸಿದ್ದ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದ ಕ್ರೀಡಾಪಟುಗಳು. ಕೋಲಾರದಿಂದಲೇ ಸ್ಪರ್ಧಿಸುವೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ. ರೈಲ್ವೆ ಹಳಿಯ ಮೇಲೆ ಛಿದ್ರಗೊಂಡ 3 ಮೃತದೇಹಗಳು, ತೊಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿ ಘಟನೆ. ಸರ್ಕಾರದಿಂದ ಮಂಜೂರಾದ ಜಮೀನುಗಳಿಗೆ ರಸ್ತೆ ಬಿಡದ ರೈತ, ಆಕ್ರೋಶಗೊಂಡ ರೈತರಿಂದ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.